ರೆಡಿ. ವೀಕ್ಷಕರೇ, ಈಗ ನೀವು ಕೇಳ್ತಾ ಇರ್ತೀರಾ, ವಿಶ್ವದೆಲ್ಲೆಡೆ ಕೊರೋನಾ ಕೊರೋನಾ ಕೊರೋನಾ. ಈ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟನೇ. ಅದೆಷ್ಟೋ ಜನ ಈ ಕೊರೋನಾಗೆ ಬಲಿಯಾಗ್ಬಿಟ್ರು, ಇದು ತುಂಬ ಬೇಸರದ ಸಂಗತಿನೇ. ಆದರೆ ವೀಕ್ಷಕರೇ, ನಿಮಗೆಲ್ಲ ಒಂದು ಸಿಸುದ್ದಿ ಸಾಧ್ಯದಲ್ಲೇ ಇದೆ. ಅದೇನಪ್ಪ ಅಂದರೆ, ಕೊರೋನಾವನ್ನು ನಮ್ಮ ಹುಡುಗರು ಹಿಡ್ಕೊಂಬಿಟ್ರು. ಎಲ್ಲಿದೆ ಅಂತ ಕೇಳಿದರೆ ವೀಕ್ಷಕರೇ ನೋಡಿ, ಇದು ಕಣ್ರಿ ಕೊರೋನಾ. ಈ ಗೆಲ್ಲಿನ ಇಂಚಿಂಚಲ್ಲಿದೆ ನೋಡಿ ಕೊರೋನಾ. ಇದನ್ನು ನಾವು ಹಿಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಯಾರು ಇದಕ್ಕೆ ಹೆದರು ಅಗತ್ಯನೇ ಇಲ್ಲ. ಆದರೆ ಒಂದು ವಿಷಯ, ಕೊರೋನಾದ ಬಗ್ಗೆ ಆತಂಕ ಬೇಡ. ಆದರೆ ಅದರ ಬಗ್ಗೆ ಜಾಗೃತಿ ಇರಲಿ, ಎಚ್ಚರವಿರಲಿ. ನಿಮಗೆ ನಾವು ತೋರಿಸ್ತೀವಿ ನೋಡಿ, ಕೊರೋನಾ ಹುಟ್ಟಿದ್ದು ಚೈನಾದಲ್ಲಾದರೂ ಕೂಡ ಅದರ ಬೀಜ ಬಿತ್ತಿ ಇಲ್ಲಿ ಮರವಾಗಿ ಅದರಲ್ಲಿ ತುಂಬ ಕೊರೋನಾಗಳೇ ತುಂಬಿಕೊಂಡೋಗಿದೆ ನೋಡಿ. ನಮ್ಮ ಕ್ಯಾಮರಾಮನ್ ಶರತ್ ಈ ನಿಮಗೆ ಕೊರೋನಾದ ಬಗ್ಗೆ ತಿಳಿಸ್ತಾರೆ ನೋಡಿ ವೀಕ್ಷಕರೇ. ಎಲೆಗಳಿಂದ ತುಂಬ ಅಲ್ಲಿ ಕೊರೋನಾದ ಮರಿಗಳೇ ತುಂಬಿಕೊಂಡ್ಬಿಟ್ಟಿದೆ. ಇದನ್ನೆಲ್ಲ ಹಿಡಿದ ಖ್ಯಾತಿ ನಮ್ಮ ದಿನಕರ್ ಇವರಿಗೆ ಸೇರಿದೆ. ಇವರು ಒಂದು ದಿವಸ ಕಾಡಲ್ಲಿ ಅಳಿತಾ ಅಳಿತಾ ಈ ಕೊರೋನಾಗೆ ಮದ್ದು ಕಂಡಿರಲೇಬೇಕು ಅಂತ ಕಾಡಲ್ಲಿ ಹೋಗ್ತಿರುವಾಗ ಇವರಿಗೆ ಸಿಕ್ಕಿದ್ದು ಈ ಕೊರೋನಾ ನೋಡಿ. ನಾನೀಗ ನಿಮ್ಮ ಕೈಯಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಕೊರೋನಾ. ಈ ಕೊರೋನಾ ನಾವು ಹಿಡಿದ್ಬಿಟ್ಟಿದ್ದೀವಿ. ಇನ್ನು ನಿಮಗೆ ಇದರ ಬಗ್ಗೆ ಟೆನ್ಷನೇ ಬೇಡ, ಆತಂಕ ಬೇಡ ವೀಕ್ಷಕರೇ. ಕೊನೆಯದಾಗಿ ನಿಮಗೆ ಹೇಳುವುದಂದರೆ ಒಂದೇ ವಿಷಯ, ಈ ಕೊರೋನಾ ಈಗ ನಮ್ಮ ಕೈಯಲ್ಲಿದೆ. ಇದುವರೆಗೆ ಇಡೀ ಜಗತ್ತೇ ಕೊರೋನಾ ಹೇಳಿದ ಮಾತು ಕೇಳ್ತಿತ್ತು. ಆದರೆ ಇದೀಗ ನಾವು ಹೇಳಿದ ಮಾತು ಈ ಕೊರೋನಾ ಕೇಳಲೇಬೇಕು ನೋಡಿ. ಈ ಕೊರೋನಾ ನಾನು ಎರಡು ಬೆರಳಲ್ಲಿ ಹಿಡಿದು ಬಿಟ್ಟಿದ್ದೀನಿ. ಇನ್ನು ಮುಂದೆ ಈ ಕೊರೋನಾದಕ್ಕೆ ಹೆದರೋ ಅಗತ್ಯನೇ ಇಲ್ಲ. ವ್ಯಾಕ್ಸಿನ್ ನೀವು ತಗೊಳ್ಳಿ, ಆದರೂ ಇದಕ್ಕೆ ವ್ಯಾಕ್ಸಿನ್ ಇನ್ನು ನಾನು ಕೊಡ್ತೀನಿ. ಇದರ ಬಗ್ಗೆ ಇಂಜಿಂಚಾಗಿ ತಿಳಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.